ಸ್ನೇಹಿತರೆ ನಮಸ್ಕಾರ. ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಫೋನ್ ಮಾಡಿ ಎಲ್ಲ ಕೇಳ್ತಾನೆ ಇದ್ರು, ಉದ್ದಿನೊಡೆ ಹೇಳ್ಕೊಡಿ, ಉದ್ದಿನೊಡೆ ಹೇಳ್ಕೊಡಿ ಅಂತ. ಉದ್ದಿನೊಡೆ ಏನು ರಾಕೆಟ್ ಸೈನ್ಸ್ ಅಲ್ಲ ಅಂತ ಹೇಳಿದ್ದೀನಿ. ಆದ್ರೂ ಕೆಲವ್ರಿಗೆ ಶೇಪ್ ಕರೆಕ್ಟಾಗಿ ಬರಲ್ಲ, ಕೆಲವ್ರಿಗೇನೋ ಗಟ್ಟಿ ಆಗ್ಬಿಡುತ್ತೆ, ಕೆಲವ್ರಿಗೆ ಪೂರ್ತಿ ಸಾಫ್ಟ್ ಆಗ್ಬಿಡುತ್ತೆ, ಹಾರ್ಡ್ ಆಗ್ಬಿಟ್ಟಿರುತ್ತೆ, ಏನೇನೋ ಇರುತ್ತೆ ಸಮಸ್ಯೆಗಳು. ಈ ಸಣ್ಣ ಇದರಲ್ಲಿ ಒಂದು ರೆಸಿಪಿ ಇದೆ, ಸುಮಾರು ಸಮಸ್ಯೆಗಳನ್ನ ಎದುರು ನೋಡಿರ್ತೀರ ನೀವು ಮಾಡ್ಬೇಕಾದ್ರೆ, ಮನೇಲಿ ಮಾಡ್ಬೇಕಾದ್ರೆ. ಇದಕ್ಕೆಲ್ಲದಕ್ಕೂ ಇವತ್ತು ನಾನು ಹೇಗೆ ಮಾಡ್ತೀನಿ ಉದ್ದಿನೊಡೆ ಮನೇಲಿ ಒಂದು ಪೋರ್ಷನ್ಸ್ ಕರೆಕ್ಟಾಗಿ ಇಟ್ಕೊಂಡು ಹೇಗೆ ಮಾಡ್ತೀವಿ ನಾವು, ಕೇಟ್ರಿಂಗಲ್ಲೆಲ್ಲ ಮದುವೆ ಮನೆಗಳಲ್ಲೆಲ್ಲ ಹೇಗೆ ಮಾಡ್ತೀವಿ, ಹೋಟ್ಲ್ಗಳಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನು ನನಗೇನು ಗೊತ್ತು ಅನ್ನೋದನ್ನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಸ್ನೇಹಿತರೆ, ಉದ್ದಿನೊಡೆಗೆ ಫಸ್ಟ್ ಬೇಕಾಗಿರುವಂತಹ ಪದಾರ್ಥ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು. ನೋಡಿ, ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆನ ಎರಡರಲ್ಲಿ ಯಾವ್ದು ಬೇಕಾದ್ರೂ ತೊಗೊಳ್ಳಿ. ಉದ್ದಿನ ಕಾಳು ಚೆನ್ನಾಗಿ ತೊಗೊಂಡ್ರೆ ಚೆನ್ನಾಗಿ ಒದಗುತ್ತೆ. ಮತ್ತು ಇದನ್ನು ಕೆಲವರು ಅರ್ಧ ಗಂಟೆ ನೆನೆಸ್ಬಿಟ್ಟು ವಡೆ ಮಾಡ್ತಾರೆ, 1 hour ನೆನೆಸ್ತಾರೆ, 2 hour ನೆನೆಸ್ತಾರೆ. ನಾವು ನೋಡಿ ಸತತವಾಗಿ 5.5 to 6 hours ಕಾಲ ನೆನೆಸಿದ್ದೀವಿ ಈ ಉದ್ದಿನ ವಡೆಗೆ. ಅರ್ಧ ಗಂಟೆ ಅಥವಾ 1 hour ಅರ್ಧ kg ಉದ್ದಿನ ಬೇಳೆನ ಸಪ್ರೇಟ್ ನೆನೆಸ್ಬಿಟ್ಟು ಅದರಲ್ಲಿ ವಡೆ ಮಾಡಿ. ನಾನು ಹೇಳ್ದಂಗೆ ಒಂದು 5.5 to 6 hours ಕಾಲ ನೆನೆಸ್ಬಿಟ್ಟು ಒಂದ್ಸಲಿ ವಡೆ ಮಾಡಿ. ಮಿನಿಮಮ್ 5 to 8 ವಡೆ ಜಾಸ್ತಿ ಸಿಗುತ್ತೆ ನಿಮಗೆ, ಪೋರ್ಷನ್ಸು ಜಾಸ್ತಿ ಸಿಗುತ್ತೆ. ಯಾಕೆ ಅಂದರೆ ಉದ್ದಿನ ಬೇಳೆ ಅಂದರೆ ಉದ್ದ, ಅದು ಉದ್ದ ಅಂದರೆ ಏನು, ಉದ್ದು ಚೆನ್ನಾಗಿ ಉದುಕಬೇಕದು ಅಲ್ವಾ. ಅದು ಚೆನ್ನಾಗಿ ನೆಂದಷ್ಟು ಚೆನ್ನಾಗಿ ಒದಗುತ್ತೆ. ನೋಡಿ, ಅರ್ಧ kg ನಾನು ಹಿಂಗೆ ಕೈಯಲ್ಲಿ ಒಂದು ಮುಷ್ಟಿ ಅಕ್ಕಿಯನ್ನು ಹಾಕಿದ್ದೀನಿ ನೆನೆಸೋವಾಗ್ಲೇ ಅದ್ರ ಜೊತೆಗೇನೆ. ಯಾಕೆ ಅಂದರೆ ಕೆಲವ್ರು ಏನು ಮಾಡ್ತಾರೆ, ಉದ್ದಿನ ಬೇಳೆನ ಮಾತ್ರ ನೆನೆಸಿ ಅದನ್ನು ರುಬ್ಕೊಂಡು ಅದಕ್ಕೆ ಅಕ್ಕಿ ಟಾಮೇಲೆ ಮಿಕ್ಸ್ ಮಾಡ್ತಾರೆ, ಅದು ಗಂಟು ಬರೋದು, ಸ್ವಲ್ಪ ಗಟ್ಟಿ ಆಗೋದು, ಈ ಥರ ಎಲ್ಲ ಆಗುತ್ತೆ. ಆಮೇಲೆ ತಿರ್ಗಾ ಸೋಡಾ ಹಾಕೋಬೇಕಾಗತ್ತೆ, ಅವೆಲ್ಲ ಸಮಸ್ಯೆಗಳಿರುತ್ತೆ. ಈಗ ನೀವು ಸೋಡಾ ಏನು ಉಪಯೋಗಿಸ್ಬಾರ್ದು, ಮೇಲುಗಡೆ ಅಕ್ಕಿ ಇಟ್ಟು ಹಾಕಬಾರ್ದು ಅಂತ ಹೇಳಿದ್ರೆ, ನೆನೆಸ್ಬೇಕಾರೆ ಒಂದು 1/2 kg ಒಂದು ಮುಷ್ಟಿಯಷ್ಟು ಅಕ್ಕಿನ ಅದ್ರ ಜೊತೆ ನೆನೆಸ್ಕೊಂಡ್ಬಿಟ್ರೆ ವಡೆನೂ ಗರ್ಗರಿಯಾಗಿ ಬರುತ್ತೆ, ನಿಮಗೆ ಸಾಫ್ಟ್ ಇರುತ್ತೆ, ಫ್ಲಫಿ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಮಹಾರಾಜ ಬ್ರ್ಯಾಂಡ್ ತೊಗೊಂಡಿದ್ದೀನಿ ಉದ್ದಿನ ಕಾಳನ್ನ. ಇನ್ನು ಬೇಕಾದಷ್ಟು ಒಳ್ಳೊಳ್ಳೆ ಬ್ರ್ಯಾಂಡ್ಗಳು ಮಾರ್ಕೆಟಲ್ಲಿ ಸಿಗುತ್ತೆ, ಭಾಗ್ಯಲಕ್ಷ್ಮಿ ಆ ಥರ ಒಳ್ಳೊಳ್ಳೆ ಬ್ರ್ಯಾಂಡ್ಗಳು ಸಿಗುತ್ತೆ. ಈಗ ನಾವು ಇದನ್ನು ಮಿಕ್ಸಿಲಿ ಚೆನ್ನಾಗಿ ಇನ್ನೊಂದು 2 times ಚೆನ್ನಾಗಿ ತೊಳೆದ್ಬಿಟ್ಟು ಮಿಕ್ಸಿಲಿ ರುಬ್ಕೋಣ. ನೋಡಿ, ಈಗ ಉದ್ದಿನ ಬೇಳೆ ಚೆನ್ನಾಗಿ ತೊಳೆದಿದ್ದೀನಿ, ಬೆಳ್ಳಗಿದೆ, ಈಗ ರುಬ್ಕೋಣ. ಜಾಸ್ತಿ ಉದ್ದಿನ ಬೇಳೆ ಹಾಕೋಬೇಡಿ, ಒಂದು 1/4 jar ಉದ್ದಿನ ಬೇಳೆ ಹಾಕ್ಕೊಳ್ಳಿ. ಯಾಕಂದರೆ ಜಾಸ್ತಿ ಹಾಕ್ಕೊಂಡ್ರೆ ಬಿಸಿ ಆಗ್ಬಿಡುತ್ತೆ, ಬಿಸಿ ಆದರೆ ಒಡೆ ತಿರ್ಗಾ ಹಾರ್ಡ್ ಆಗುತ್ತೆ. ರುಬ್ಬೇಕಾರವೆ ನಿಧಾನಕ್ಕೆ ರುಬ್ಬೇಕು, ಒಟ್ಟಿಗೆ ಚೆನ್ನಾಗಿ ಜಾಸ್ತಿ ಒಂದೇ ಸಲ ಆನ್ ಮಾಡಿ ರುಬ್ಬಿಟ್ಟು ಆಮೇಲೆ ಅದು ಬಿಸಿ ಆದರೆ ಉದ್ದಿನ ಬೇಳೆ ರುಬ್ಬೇಕಾರೆ ಈ ಮಿಕ್ಸಿ ಜಾರ್ ಬಿಸಿ ಆಗುತ್ತಲ್ಲ, ಒಡೆ ಹಾರ್ಡ್ ಆಗುತ್ತೆ ತಿರ್ಗಿ. ನೋಡಿ, ಇದು ರಿವರ್ಸ್ ಇರುತ್ತಲ್ಲ, ಇದನ್ನು ನಾನು ಆನ್ ಮಾಡ್ಕೊಳ್ಳಿ ಹಿಂಗೆ ಉದ್ದಿನ ಬೇಳೆ ಫಸ್ಟು. ನೋಡಿ, ಈ ಥರ ರಫ್ ಆಗುತ್ತೆ, ಈಗ ಇನ್ನೊಂದು ಸಲ ರಫ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಒಂಚೂರು ಕೋಲ್ಡ್ ವಾಟ್ರ್ ಹಾಕ್ಬಿಡ್ತಾ ಇದ್ದೀನಿ ನಾನು, ಹೀಟ್ ಆಗಬಾರ್ದು ಅಂತ. ನಾರ್ಮಲ್ ವಾಟ್ರ್ ಹಾಕೋಬೋದು. ನೋಡಿ, ಇನ್ನೊಂದು 3 spoon ನೀರು ಹಾಕೋತೀನಿ, 1/2 glass ಹಾಕಿದ್ದೀನಿ. ಇದು ಚೆನ್ನಾಗಿ ಫುಲ್ಲು ನೈಸ್ ಆಗಿದೆ, 2-3 ನಿಮಿಷದಲ್ಲಿ ಆಗೋಯ್ತು. ನೋಡಿ, ಇದನ್ನು ಒಂದು ಪಾತ್ರೆಗೆ ಹಾಕಿ ಇಟ್ಕೊಳ್ಳೋಣ. ನೋಡಿ, ಇಷ್ಟು ಗಟ್ಟಿ ಬರಬೇಕು. ಈಗ ಬಾಕಿ ರುಬ್ಬೋಣ. ನೋಡಿ ಸ್ನೇಹಿತರೆ, ನಾವು 1/2 kg ಉದ್ದಿನ ಬೇಳೆಗೆ 1 muštiಯ ಅಕ್ಕಿ ಹಾಕಿ ಸ್ವಲ್ಪ ತಣ್ಣಗಿರೋ ನೀರು ಹಾಕಿ ರುಬ್ಬಿದ್ದೀವಿ ಮಿಕ್ಸಿಲಿ. ಭಾಳ ಚೆನ್ನಾಗಿ ಉದುಕ್ ಬಂದಿದೆ. ಇವಾಗ ಇದಕ್ಕೆ ಬೇಕಾಗಿರುವಂತಹ ಪರಿಕರಗಳನ್ನೆಲ್ಲ ಹಾಕೋಣ. ನೋಡಿ, ಮೊದಲಿಗೆ ಶುಂಠಿ ಹಚ್ಚಿಟ್ಕೊಂಡಿದ್ದೀನಿ, ಹಸಿ ಶುಂಠಿ. ಭಾಳ ಒಳ್ಳೆ ಫ್ಲೇವರ್ ಕೊಡುತ್ತೆ ಘಮ, ಒಂದು ಸ್ವಲ್ಪ ಹಾಕೋಣ ಹಸಿ ಶುಂಠಿನ, 2 teaspoons ಅಷ್ಟು. ಕರ್ಬೇವಿನ ಸೊಪ್ಪು ನೈಸ್ ಹಚ್ಚಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ, ಅದೊಂದು 2 teaspoons ಅಷ್ಟು ಹಾಕೋಣ. 4-5 ಹಸಿರು ಮೆಣಸಿನಕಾಯಿ, ನಿಮ್ಗೆ ಖಾರ ಎಷ್ಟು ಬೇಕಷ್ಟು, ಜಾಸ್ತಿ ಖಾರ ತಿನ್ನೋರು ಜಾಸ್ತಿ, ಕಮ್ಮಿ ಖಾರ ತಿನ್ನೋರು ಕಮ್ಮಿ. ಮತ್ತು ಜೀರಿಗೆ 1 teaspoon ಅಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ, 1 teaspoon ಅಷ್ಟು ಮೆಣಸು ಹಾಕ್ತಾಯಿದ್ದೀನಿ. ನೋಡಿ, ತೆಂಗಿನಕಾಯಿ ಹಸಿಕಾಯಿ ಒಡೆದು ಹಚ್ಚಿಟ್ಕೊಂಡಿದ್ದೀನಿ ನೈಸು, ಸ್ವಲ್ಪ ಬಾಯಿಗೆ ಅವಾಗವಾಗ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು 3 teaspoon ಅಷ್ಟು ಹಸಿಕಾಯಿ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದ್ರೆ ಹಾಕೋಬೋದು. ಕಾಯಿ ಅಥವಾ ಈರುಳ್ಳಿ ಹಾಕ್ಕೊಳ್ಳಿ, ಕಾಯಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಈರುಳ್ಳಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಘಮಕ್ಕೆ, ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಬೋಣ. ನೋಡಿ, ಹಿಂಗೆ ಬರಬೇಕು, ಭಾಳ ಚೆನ್ನಾಗಿದೆ. ನೋಡಿ, ಈ ಥರ ಉದುಕ್ ಬರಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿರೋ
ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ರುಬ್ಬುವಾಗ ಅಕಸ್ಮಾತ್ ನೀರು ಸ್ವಲ್ಪ ಜಾಸ್ತಿ ಹಾಕೊಂಡ್ಬಿಟ್ರಿ, ಸ್ವಲ್ಪ ನೀರಾಗೋಯ್ತು ಅನ್ಸಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ಆಮೇಲೆ ಮೇಲೆ ಮಿಕ್ಸ್ ಮಾಡೋರು ಚೆನ್ನಾಗಿ ಬೀಟ್ ಮಾಡಬೇಕು, ಆ ಗಂಟು ಬಿಡಬಾರ್ದು. ಅದಕ್ಕೋಸ್ಕರ ನಾನು ಅಕ್ಕಿ ಹಿಟ್ಟನ್ನ ಮೇಲೆ ಮಿಕ್ಸ್ ಮಾಡಿಸೋದನ್ನ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಅಕ್ಕಿನೇ ನೆನೆಸಿ ಕರೆಕ್ಟಾಗಿ ಹದಕ್ಕೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ವಡೆ. ಈಗ ಲಾಸ್ಟ್ಗೆ ಎಲ್ಲ ಮಿಕ್ಸ್ ಮಾಡಾಯಿತು, ಸ್ವಲ್ಪ ಇಂಗು ನೋಡಿ. ಈ ಥರ ನಾನು ಹೋಟೆಲ್ ಸ್ಪೆಷಲ್ ಇಂಗನ್ನು ತೊಗೊಂಡಿದ್ದೀನಿ. ಈ ಇಂಗನ್ನ ಒಂಚೂರು ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹೊತ್ತು ಮುಂಚೆ. ಈ ನೀರನ್ನ ಒಂಚೂರು ತಕ್ಕಲಿಸ್ಕೋತೀನಿ ಅಷ್ಟೇ. ಇಂಗು ನೀವು ಪೌಡ್ರ್ ಇದ್ದರೆ ಪೌಡ್ರ್ ಹಾಕೋಬೋದು. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ವಡೆ ಹಾಕೋಣ, ಬನ್ನಿ ನೋಡಿ. ಇದು ಕರೆಕ್ಟಾಗಿ ಹಿಂಗೆ ಗಂಟು ಬಿಡ್ಬೇಕು. ಹಿಂಗೆ ವಡೆಗೆ ಎಣ್ಣೆ ಕಾದಿದೆ, ಹಿಟ್ಟು ರೆಡಿ ಇದೆ, ವಡೆ ಹಾಕೋಣ. ಕೈ ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ, ಈ ಥರ ಪಕ್ಕದಲ್ಲಿ ಒಂಚೂರು ನೀರು ಇಟ್ಕೊಂಡು ಒದ್ದೆ ಮಾಡ್ಕೊಳ್ಳಿ ಕೈನ. ಹಿಂಗೆ ಗುಂಡು ಇಟ್ಕೊಳ್ಳಿ, ಗುಂಡು ಇಟ್ಕೊಂಡು ಹಿಂಗೆ ಎಳ್ಕೊಳ್ಳಿ ನೋಡಿ, ಹಿಂಗೆ ಬರುತ್ತೆ ಒಳಗಡೆ. ಅದನ್ನು ಹಿಂಗೆ ನೋಡಿ, ಹಿಂಗೆ ಹೋಲ್ ಮಾಡಿ ಹಿಂಗೆ ಬಿಟ್ಕೊಳ್ಳಿ. ಇಷ್ಟೇ ವಡೆ. ಕೈ ಈ ಥರ ಗುಂಡು ಇಟ್ಕೊಳ್ಳೋದು, ಹಿಂಗೆ ಎಳ್ಕೊಳ್ಳೋದು, ಗುಂಡು ಬರುತ್ತೆ ಹಿಂಗೆ. ಆ ಮಧ್ಯೆ ಹಿಂಗೆ ಹೋಲ್ ಮಾಡ್ಕೊಳಿ. ನಿಧಾನಕ್ಕೆ ನೋಡಿ ಹಿಂಗೆ ತಳ್ಳೋದು. ನೋಡಿ ಸ್ನೇಹಿತರೆ, ವಡೆ ಹಾಕ್ಬೇಕಾದ್ರೆ ಎಣ್ಣೆ ತುಂಬ ಕಾದಿರಬಾರ್ದು ನೋಡಿ. ಹಿಂಗೆ ಹಾಕಿದ್ರೆ ನೀರು ಸುಮ್ಮನೆ ಚಿಟಿಬಿಟಿ ಅನ್ನಬೇಕು. ಆ ಥರ ಎಣ್ಣೆ ಕಾಯಿಸ್ಕೊಂಡು ಸಿಮ್ ಮಾಡಿಕೊಂಡು ತುಂಬ ಸಿಮ್ ಮಾಡ್ಕೊಳ್ಳಿ. ಯಾಕಂದರೆ ಎರಡು ಸಲ ಫ್ರೈ ಮಾಡಬೇಕು ಇದನ್ನು. ಎರಡನೇ ಸಲ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉರಿ ಜೋರು ಮಾಡ್ಕೋಬೇಕು. ಫಸ್ಟ್ ಟೈಮ್ ಹಾಕ್ಬೇಕಾದ್ರೆ ಎಣ್ಣೆ ಕಾದಿರುತ್ತೆ, ಉರಿ ಸ್ವಲ್ಪ ಸ್ಲಿಮ್ ಮಾಡಿಬಿಟ್ಟು ವಡೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಶೇಪು ಹಾಗೆ ಕೂತ್ಕೊಳ್ಳುತ್ತೆ ನೋಡಿ. ಈಗ ವಡೆ ನೋಡಿ ಭಾಳ ಚೆನ್ನಾಗಿದೆ. ವಡೆ ಹಾಕಿದ ತಕ್ಷಣ ಇದು ಎಣ್ಣೆ ಜ್ವರ ಎಲ್ಲ ಹಾಕಬಾರ್ದು, ಒಂದು ಎರಡು ನಿಮಿಷ ಬಿಡಬೇಕು ಅದೊಂದು ಚೂರು ಆ ಹಾರ್ಡ್ ಲೇಯರ್ ಕ್ರಿಯೇಟ್ ಆಗೋಕ್ಕೆ. ಆವಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ. ಉರಿ ನೋಡಿ ಕಮ್ಮಿ ಕಾವಲ್ಲಿ ಇಟ್ಕೊಂಡಿದ್ದೀನಿ, ಕಮ್ಮಿ ಕಾವಲ್ಲಿ ಬೇಯಿಸ್ತಾ ಇದ್ದೀನಿ ನೋಡಿ. ಅದು ಹಾಫ್ ಬಾಯ್ಲ್ ಆಗಿದೆ. ಇದನ್ನು ತೆಗೆದು ಒಂದು ಹುಳಿ ಜರಡಿಗೆ ಇಟ್ಕೊಳ್ಳೋಣ ನೋಡಿ. ಕೆಲವು ಏನು ಮಾಡ್ತಾರೆ, ಸ್ಟಾರ್ಟಿಂಗೆ ಜೋರು ಕಾವು ಇಟ್ಕೋತಾರೆ. ಸ್ಟಾರ್ಟಿಂಗೆ ಜೋರು ಕಾವು ಇಟ್ಕೊಂಡ್ಬಿಟ್ರೆ ಮೇಲ್ಗಡೆ ಎಲ್ಲ ಕಪ್ಪಾಗ್ಬಿಡುತ್ತೆ, ಒಡೆ ಕಲರ್ ಬಂದುಬಿಡುತ್ತೆ, ಗೋಲ್ಡನ್ ಬ್ರೌನ್ ಕಲರು. ಒಳಗಡೆ ಬೆಂದಿರಲ್ಲ, ಆ ಥರ ಆಗಬಾರ್ದು ಅಂದರೆ ಸ್ವಲ್ಪ ಫಸ್ಟ್ ಟೈಮ್ ಹಾಕ್ಬೇಕಾದ್ರೆ ಸಣ್ಣ ಕಾವಲ್ ಹಾಕಿ. ಸೆಕೆಂಡ್ ಟೈಮ್ ತಿರ್ಗಾ ಹಾಕ್ತೀವಲ್ಲ ಅದನ್ನು ಫ್ರೈ ಮಾಡಿರೋದನ್ನು ತೋರಿಸ್ತೀನಿ. ಆವಾಗ ಜೋರು ಕಾವು ಮಾಡ್ಕೊಂಡು ಇಟ್ಕೊಂಡು ಹಾಕಿ. ವಡೆ ಬೇಯಿಸ್ಬೇಕಾದ್ರೆ ಸ್ಯಾಲೋ ಫ್ರೈ ಮಾಡಬೇಡಿ, ವಡೆ ಮುಳುಗೋ ಥರ ಇರಲಿ ಎಣ್ಣೆ. ಆವಾಗ ನೀಟಾಗಿ ಫ್ರೈ ಆಗುತ್ತೆ ಎಲ್ಲ ಕಡೆನೂ ನೋಡಿ. ಇದು ಇನ್ನೂ ಬೇಯ್ತಾ ಇದೆ, ಇವಾಗಲೇ ಕೈ ಜಾರ ಹಾಕಬಾರ್ದು. ಕೈ ಜಾರ ಹಾಕಿದ್ರೆ ಎಲ್ಲ ಒಡೆದೋಗುತ್ತೆ, ಶೇಪ್ ಚೇಂಜ್ ಆಗ್ಬಿಡುತ್ತೆ. ಪ್ರಾಕ್ಟೀಸ್ ಮಾಡೋದಕ್ಕೆ ಏನು ಮಾಡ್ತಿದ್ದೆ, ಡೈರೆಕ್ಟು ಬಾಂಡ್ಲಿಗೆ ಹಾಕ್ತಿರಲಿಲ್ಲ ವಡೆನ. ಬಾಂಡ್ಲಿಗೆ ಹಾಕಿದ್ರೆ ಎಲ್ಲ ವೇಸ್ಟ್ ಆಗುತ್ತೆ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂಥೇಳಿ ಈ ಥರ ಒಂದು ಸಣ್ಣ ಪಾತ್ರೆ ನೀರು ಇಟ್ಕೊಂಡು ಅದಕ್ಕೆ ಹಿಂಗೆ ವಡೆ ಹಾಕೋದು, ತಿರುಗಾ ತೆಗೆದು ವಾಪಸ್ ಇದಕ್ಕೆ ಹಾಕೋದು. ಚೆನ್ನಾಗಿ ಬಂದರೆ ಅದನ್ನು ಆಮೇಲೆ ಕಂಟಿನ್ಯೂ ಮಾಡೋದು. ಹಾಗೆ ಪ್ರಾಕ್ಟೀಸ್ನ ನೀರಲ್ಲಿ ಮಾಡಿಕೊಂಡು ಆಮೇಲೆ ಎಣ್ಣೆಗೆ ಹಾಕೋಕ್ಕೆ ಶುರು ಮಾಡಿದೆ. ಡೈರೆಕ್ಟ್ ಎಣ್ಣೆ ಹಾಕಿದ್ರೆ ಕೈಗೆ ಸಿಡಿಯೋದು ಅವೆಲ್ಲ ಆಗುತ್ತೆ, ಅದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಸಷ್ಟು ನೀರಲ್ಲಿ ಒಂದು ಐದಾರು ವಡೆ ಹಾಕಿ ತಕ್ಷಣ ಎತ್ಕೊಳ್ಳಿ, ಅದರಲ್ಲೇ ಬಿಟ್ಬಿಡ್ಬೇಡಿ, ಎಲ್ಲ ಕದರೋಗುತ್ತೆ ನೀರಲ್ಲಿ ಹಿಟ್ಟು. ತಕ್ಷಣ ಹಿಂಗೆ ಎತ್ಕೊಂಡು ವಾಪಸ್ ಹಾಕ್ಕೊಳ್ಳೋದು, ತಿರ್ಗಿ ನೀರಿಗೆ ಹಾಕಿ ನೋಡೋದು. ಈ ಥರ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಕೆಲವರು ಏನು ಮಾಡ್ತಾರೆ, ಈ ಎಣ್ಣೆ ಜಾರದಲ್ಲಿ ಈ ಬಾಳೆ ಎಲೆ ಮೇಲೆ ಈ ಥರದ್ದೆಲ್ಲ ಮಾಡ್ತಾರೆ. ಅದು ಏನಾಗುತ್ತೆ, ಸ್ವಲ್ಪ ಗಟ್ಟಿ ರುಬ್ಬಿರಬೇಕಾಗತ್ತೆ. ಆ ಥರ ಮಾಡಬೇಕು ಅಂದರೆ ಸ್ವಲ್ಪ ಗಟ್ಟಿ ರುಬ್ಬಿರಬೇಕು. ನಾನೇನು ಮಾಡಿದ್ದೀನಿ, ಚೆನ್ನಾಗಿ ಉದುಕ್ ಬರೋ ಹಂಗೆ ನೋಡಿ, ಈ ಥರ ಸಾಫ್ಟ್ ಒಳಗಡೆ ಸಾಫ್ಟು ಆಚೆ ಕ್ರಿಸ್ಪಿ ಬರಬೇಕು ಅಂದರೆ ಸ್ವಲ್ಪ ತುಂಬ ಗಟ್ಟಿ ಮಾಡ್ಕೋಬಾರ್ದು, ತುಂಬ ನೀರು ಮಾಡ್ಕೋಬಾರ್ದು. ಒಂದು ಹದಕ್ಕೆ ರುಬ್ಬಿಟ್ಕೊಂಡ್ರೆ ಈ ಥರ ಬರುತ್ತೆ ನೀಟಾಗಿ ಶೇಪು. ಅದಕ್ಕೆ ನೀವು ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಒಂದು ಮೂರು ನಾಲ್ಕು ಸಲ ಏನೂ ಆಗಲ್ಲ, ಒಂದು ನೂರು ಗ್ರಾಮ್ ನೆನೆಸ್ಕೊಳ್ಳೋದು, ಮಿಕ್ಸಿಲಿ ಒಂದು ಎರಡು ನಿಮಿಷ ರುಬ್ಕೊಳ್ಳೋದು, ವಡೆ ಹಾಕೋದು, ಚೆಕ್ ಮಾಡೋದು. ಅವಾಗ ನೀವು ಪ್ರಾಕ್ಟೀಸ್ ಮಾಡ್ತಾ ನೀವೇ ತುಂಬ ಚೆನ್ನಾಗಿ ಮಾಡೋಕೆ ಶುರು ಮಾಡ್ತೀರ ಆಮೇಲೆ. ಸ್ನೇಹಿತರೆ ನೋಡಿ, ಉದ್ದಿನ ವಡೆ ಯಾವಾಗಲೂ ಉಪ್ಪು ಜಾಸ್ತಿ ಆಗೋದು ಈ ಥರದ್ದೆಲ್ಲ ಆಗುತ್ತೆ. ಯಾಕೆ ಅಂದರೆ ಆಯಿಲ್ ಫ್ರೈಡ್ ಐಟಮ್ಗೆ ಜನ್ರಲ್ಲಾಗಿ ಮಾಮೂಲಿ ಅಡುಗೆಗೆ ಹಾಕುವಂಥ ಅಷ್ಟು ಪ್ರಮಾಣದಲ್ಲಿ ಉಪ್ಪು ಅವಶ್ಯಕತೆ ಇರಲ್ಲ. ಆಯಿಲ್ ಫ್ರೈ ಆಗೋದಕ್ಕೆಲ್ಲ ಉಪ್ಪು ಸ್ವಲ್ಪ ಕಮ್ಮಿ ಹಾಕಿದ್ರೆ ಒಳ್ಳೆಯದು. ಆಯಿಲ್ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಪ್ರಮಾಣ ಜಾಸ್ತಿ ಅನಿಸುತ್ತೆ ತಿಂದಾಗ. ಅದಕ್ಕೋಸ್ಕರ ಉಪ್ಪನ್ನ ನೋಡಿಕೊಂಡು ಇವಾಗ ಅರ್ಧ ಕೆ ಜಿಗೆ ನಾನು ಒಂದು ಟೀ ಸ್ಪೂನು ಪುಡಿ ಉಪ್ಪು ಹಾಕಿದ್ದೀನಿ. ಒಂದು ಟೀ ಸ್ಪೂನ್ ಅಂದರೆ ನೀವು ನೋಡಿದ್ರಲ್ಲ ಕೈಯಲ್ಲಿ ಅಳತೆ ಮಾಡಿ ಹಾಕಿದ್ದೀನಿ. ನೀವು ನೋಡಿಕೊಂಡು ಉಪ್ಪನ್ನ ಒಂದು ವಡೆ ಹಾಕಿ ಚೆಕ್ ಮಾಡಿ ಇನ್ನೊಂಚೂರು ಆಮೇಲೆ ಉಪ್ಪು ಹಾಕ್ಕೊಂಡ್ರೂ ನಡೆಯುತ್ತೆ. ಜಾಸ್ತಿ ಉಪ್ಪು ಹಾಕಿ ತಿರ್ಗಾ ಅದಕ್ಕೆ ಕೀಟ್ ಸೇರಿಸೋದು, ತಿರ್ಗಾ ಇನ್ನೇನೋ ಮಾಡೋದು, ಆ ಥರ ಮಾಡಿಕೊಂಡ್ರೆ
ಆಮೇಲೆ ಒಳ್ಳೆ ಪದಾರ್ಥ ಮಾಡಿರೋದನ್ನ ನಾವೇ ಕೈಯಾರೆ ಹಾಳು ಮಾಡ್ದಂಗೆ ಆಗುತ್ತೆ. ಹಂಗೆ ಮಾಡೋಕೆ ಹೋಗ್ಬೇಡಿ. ಸ್ವಲ್ಪ ಅಡುಗೆ ಮಾಡೋವಾಗ ಅಡುಗೆ ಕಡೆ ಸ್ವಲ್ಪ ಗಮನ ಇದ್ದರೆ ಭಾಳ ಚೆನ್ನಾಗಾಗತ್ತೆ. ಇವೆಲ್ಲ ಅಡುಗೆ ಏನೇ ಅಡುಗೆ ಮಾಡಿ ಅಡುಗೆ ಕಡೆ ಗಮನ ಇದ್ದರೆ ಭಾಳ ಚೆನ್ನಾಗಾಗತ್ತೆ. ನೋಡಿ ಈ ವಡೆಗಳಿವಾಗ ಹಾಫ್ ಬಾಯ್ಲ್ ಆಗಿದೆ, ಒಳಗಡೆ ಇನ್ನೂ ಬೆಂದಿಲ್ಲ, ಆಚೆ ಒಂದು ಕೋಟಿಂಗ್ ಲೇಯರ್ ಶುರು ಇದಾಗಿದೆ, ಒಳಗಡೆ ನಿಧಾನಕ್ಕೆ ಬಿಸಿಯಾಗಿ ಒಂದು ಹದದಲ್ಲಿ ಬೆಂದಿರುತ್ತೆ. ಇವಾಗ ನಾವು ಒಂಚೂರು ಜಾಸ್ತಿ ಜೋರು ಕಾವಲ್ಲ, ಒಂಚೂರು ಕಾವು ಇಟ್ಕೊಂಡು ಇದು ಫುಲ್ ಎಲ್ಲ ವಡೆನೂ ಒಂದ್ಸಲ ಸೆಕೆಂಡ್ ಫ್ರೈ ಮಾಡ್ಕೊಂಬಿಟ್ರೆ ಗರ್ಗರಿಯಾದ ವಡೆ, ಆಚೆ ಗರಿ ಒಳಗಡೆ ಫ್ಲಫಿ, ಒಳ್ಳೆ ವಡೆ ರೆಡಿ ಆಗಿಬಿಡುತ್ತೆ. ನೋಡೋಣ, ಹಾಕ್ಬೇಡ. ಇದು ಡಬಲ್ ರೋಸ್ಟು ಸೆಕೆಂಡ್ ಫ್ರೈ. ನೋಡಿ ಈಗ ಹೇಳಿದ್ನಲ್ಲ, ಇದರಲ್ಲೆಲ್ಲ ನಿಮಗೆ ಮಾತಾಡ್ತಾ ನಾನು ಹೇಳಿದ್ದನ್ನೆಲ್ಲ ಗಮನಿಸ್ತಾ ಇದ್ದರೆ ಓ ನಾನು ಇಲ್ಲಿ ಮಿಸ್ಟೇಕ್ ಮಾಡ್ತಿದ್ದೇನೋ ಅಥವಾ ಇಲ್ಲೇನೋ ಸಮಸ್ಯೆ ಆಗ್ತಿದ್ದೇನೋ ಆ ಥರದ್ದೆಲ್ಲ ನಿಮ್ಗೆ ಅನ್ನಿಸ್ತಿರ್ಬೋದು. ನೋಡಿ, ಯಾಕಂದರೆ ಸುಮಾರು ನಾನು ಕಲಿಯುವಾಗ ಸುಮಾರಷ್ಟು ಮಿಸ್ಟೇಕ್ ಮಾಡಿ 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 ಒಂದಷ್ಟೆಲ್ಲ ಸ್ಟಾರ್ಟಿಂಗಲ್ಲಿ ಒಂದಷ್ಟೆಲ್ಲ ವೇಸ್ಟ್ ಮಾಡಿ ಆಮೇಲೆ ಇವಾಗ ಒಂದು ಸ್ವಲ್ಪ ಸುಮಾರಾಗಿ ಮಾಡೋದು ಕಲ್ತಿದ್ದೀನಿ. ಸೊ ನಿಮಗೂ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಬರುತ್ತೆ 100%. ಬಟ್ ಪ್ರಾಕ್ಟೀಸ್ ಮಾತ್ರ, ಪ್ರಯತ್ನ ಮಾತ್ರ ಬಿಡಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ನೋಡಿ, ಗೋಲ್ಡನ್ ಬ್ರೌನ್ ಕಲರ್ ಬಿಸ್ಕೆಟ್ ಕಲರ್ ಬಂದಿದೆ, ವಡೆ ಸವಿಯಲು ಸಿದ್ಧ. ಸ್ನೇಹಿತರೆ, ಬಿಸಿ ಬಿಸಿಯಾದ ಗರ್ಗರಿಯಾದಂಥ ಒಳಗಡೆ ಫ್ಲಫಿ ಇರೋಂಥ ಉದ್ದಿನ ವಡೆ ತಯಾರಾಗಿದೆ. ಅರ್ಧ ಕೆ ಜಿ ಉದ್ದಿನ ಬೇಳೆ ನೆನೆಸಿ ಒಂದು ಮುಷ್ಟಿ ಅಕ್ಕಿ ಹಾಕಿ ಅರ್ಧ ಲೀಟ್ರ್ ನೀರು ಹಾಕಿ ರುಬ್ಕೊಂಡಿರೋಂಥ ಉದ್ದಿನ ಬೇಳೆ ಹಿಟ್ಟಿಗೆ ನಮಗೆ 30 ವಡೆ ರೆಡಿಯಾಗಿದೆ. ಭಾಳ ಚೆನ್ನಾಗಿ ಬಂದಿದೆ. ಬನ್ನಿ ಈಗ ಒಂದು ಸಲ ಚಟ್ನಿ ಜೊತೆ ಒಂದ್ಸಲ ಟೇಸ್ಟ್ ಮಾಡಿ ನೋಡೋಣ. ನೋಡಿ, ವಡೆಗೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀವಿ. ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ವಡೆ ಜೊತೆ ಕಾಂಬಿನೇಷನು. ಒಂದ್ಸಲ ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಇದೆ ನೋಡಿ, ಒಳಗಡೆ ಎಷ್ಟು ಬೆಳ್ಳಗೆ ಹಾಲಿದ್ದಂಗಿದೆ, ಎಲ್ಲ ಕಡೆ ಬೆಂದಿದೆ ನೋಡಿ, ಅಂಟ್ತಾ ಇಲ್ಲ. ಹಿಂಗೆ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಅಂಟಬಾರ್ದು ಕೈಗೆ. ನೋಡಿ, ಹೆಂಗಾರು ತೆಗೆದು ನೋಡ್ಬೋದು ಒಳಗಡೆ ಗೂಡು 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 ಪರ್ಫೆಕ್ಟಾಗಿ ಬೆಂದಿದೆ ನೋಡಿ. ಆಯಿಲ್ ಇಲ್ಲ, ವಡೆ ಇಟ್ಕೊಂಡು ನೋಡಿ ಟೇಸ್ಟ್ ಮಾಡೋಣ. ಪರ್ಫೆಕ್ಟ್ ಫ್ಲಫಿ ಕ್ರಿಸ್ಪಿ ವಡಾ ವಿತ್ ಬ್ಯೂಟಿಫುಲ್ ಒಂದೊಳ್ಳೆ ಕಾಯಿ ಚಟ್ನಿ. ಮನೇಲಿ ಮಾಡ್ಕೊಳ್ಳಿ, 100% ನಿಮ್ಮ ಕೈಯಲ್ಲಿ ಆಗುತ್ತೆ, ಯಾಕಾಗಲ್ಲ. ನೋಡಿ, ಕಾಯಿ ಚಟ್ನಿ, ಕಾಯಿ ಚಟ್ನಿ ಜೊತೆ ಕೂಡ ಭಾಳ ಚೆನ್ನಾಗಿರುತ್ತೆ. ಆ ಸೌಂಡ್ ಬರ್ತಾ ಇದೆ ನೋಡಿ, ಗರ್ಗರಿಯಾಗಿರೋದು, ಭಾಳ ಚೆನ್ನಾಗಿ ಬಂದಿದೆ. ಮನೇಲಿ ದಯವಿಟ್ಟು ಮಾಡ್ಕೊಳ್ಳಿ, ವರ್ತ್ ಮಾಡ್ಕೊಳ್ಳೋದ್ರಲ್ಲಿ. ಸ್ನೇಹಿತರೆ, ಉದ್ದಿನ ವಡೆ ಮಾಡೋದು ನೋಡಿದ್ದೀರಾ, ಭಾಳ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಮಾಡ್ಕೊಳ್ಳಿ. ದಯವಿಟ್ಟು ನಮ್ಮ ಕಲರ್ಸ್ ಟಾಕಿ ಚಾನಲ್ ಫೇಸ್ಬುಕ್ ಪೇಜ್ ಇದೆ, ಅಲ್ಲಿ ನೀವು ವಡೆ ಮಾಡಿ ಆ ಫೋಟೋನ ನಮಗೆ ಟ್ಯಾಗ್ ಮಾಡಿ, ನಾನು ನೋಡಿ ಅಲ್ಲಿ ಕಮೆಂಟ್ ಮಾಡ್ತೀನಿ ಹೇಗೆ ಮಾಡಿದ್ದೀರಾ ಅಂತ. ಮನೇಲಿ ಮಾಡಿ 100% ನಿಮ್ಗೆ ಇದಾಗುತ್ತೆ. ಇದೇ ಶೇಪ್ ಮಾಡ್ಬೋದು, ಹೀಗೇ ಗರ್ಗರಿಯಾಗಿ ಒಳಗಡೆ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಮಾಡ್ತೀರಾ. ದಯವಿಟ್ಟು ಟ್ರೈ ಮಾಡಿ. ನಾನು ಹೀಗೇ ತುಂಬ ಸರಿ ಮಾಡಿ 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 ಪ್ರಾಕ್ಟೀಸ್ ಮಾಡಿ ಇವಾಗ ಸುಮಾರಾಗಿ ಮಾಡೋದನ್ನು ಕಲ್ತಿದ್ದೀನಿ. ನನ್ನಲ್ಲೂ ಏನಾರು ತಿದ್ಕೊಳ್ಳೋದು ಏನಾರು ಇದ್ದರೆ ದಯವಿಟ್ಟು ನಮಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ತಿದ್ಕೋತೀನಿ, ಸರಿ ಮಾಡ್ತೀನಿ. ಸ್ನೇಹಿತರೆ, ಮದುವೆಗಳು, ಯಾವುದೇ ರೀತಿಯಾದಂಥ ಫಂಕ್ಷನ್ಗಳು, ಮನೆ ಗೃಹ ಪ್ರವೇಶ, ಉಪನಯನ, ಯಾವುದಿದ್ದರೂ ಹೇಳಿ. ಫಂಕ್ಷನ್ನು ಆರ್ ವಿ ಆರು ನಿಮ್ಮ ಜೊತೆಗೆ ಯಾವಾಗಲೂ ರೆಡಿ ಇರ್ತಾರೆ ಕೇಟ್ರಿಂಗ್ ಮಾಡ್ಕೊಡೋದಕ್ಕೆ. ಮರಿಬೇಡಿ, ಡಿಸ್ಕ್ರಿಪ್ಷನಲ್ಲಿ ನಮ್ಮದು ಫೋನ್ ನಂಬರು ಅಡ್ರೆಸ್ ಎಲ್ಲ ಹಾಕಿದ್ದಾರೆ. ಯಾವುದೇ ಫಂಕ್ಷನ್ ಇದ್ದರೂ ನಮಗೆ ಫೋನ್ ಮಾಡಿ ಹೇಳಿ.